ನನ್ನ ಹೆಸರು ಶಿವಕುಮಾರ್ ಅಡಗಲಿ ಅಂತಾರೆ. ಹೂವಿನಡಗಲಿ ತಾಲೂಕು ಬಳ್ಳಾರಿ ಡಿಸ್ಟಿಕ್ ಅರಿವಿ ಗ್ರಾಮ ಅಂತಾರೆ. ನನ್ನ ಹೊಲ ರೋಡ್ ಪಕ್ಕಕ್ಕೆ ಇರೋದ್ರಿಂದ ಅವರು ಡುಪಾಂಟ್ ಕಂಪ್ನಿಯವರು ಡೆಮೋ ಮಾಡೋಕೆ ಬಂದ್ರಿ. 12 ಗುಂಟೆ ಹೊಲ ತಗೊಂಡ್ರು, ತಗೊಂಡು 5 ಗುಂಟೆನ ಎಕ್ಸಲನ್ ಡುಪಾಂಟ್ ಆಫ್ ಎಕ್ಸಲನ್ ಔಷಧಿ ಸಿಂಪಡಣೆ ಮಾಡಿದ್ರಿ. ಇನ್ನು 5 ಗುಂಟೆದಾಗೆ ನಾನು ಏನು ಯೂಸ್ ಮಾಡ್ತಾನಲ್ರಿ ಆ ಔಷಧಿ ಉಪಯೋಗಿಸಿದೆ. ಇನ್ನು 2 ಗುಂಟೆದಲ್ಲಿ ಏನೂ ಮಾಡ್ದಂಗೆ ಬಿಡ್ತೀರಿ. ಆದರೆ ಅವ್ರು ಡುಪಾಂಟ್ ಎಕ್ಸಲನ್ ಔಷಧಿ ಮಾಡಿರ್ತಕ್ಕಂಥ 5 ಗುಂಟೆದಲ್ಲಿ 20-25 ದಿನದ ಗಂಟಲೆ ಯಾವುದೇ ಸೊಳ್ಳೆ ರೋಗ ಬರಲಿಲ್ಲ ರೀ. ಆದರೆ ನಾನೇ ಆದ 5 ಗುಂಟೆದೊಳಗೆ ಸ್ಪ್ರೇ ಮಾಡಿದಲ್ಲಿ 2-3 ಮಾಡಿದ್ರೂ ಅವು ಸೊಳ್ಳೆ ಕಡಿಮೆ ಆಗ್ತಾ ಇಲ್ಲ ರೀ. ಆದರೆ ಏನು ಮಾಡದೇ ಇರತಕ್ಕಂಥದ್ರಾಗ ಸಾಕಷ್ಟು ಸೊಳ್ಳೆಗಳು ರೀ. ಡುಪಾಂಟ್ ಪೆಕ್ಸಲನ್ ಹೊಡೆದಿರೋದ್ರಿಂದ ಬಡ್ಡಿಗಳು ಹಸಿರಾಗಿದ್ದವು, ಎಲೆಗಳು ಹಸಿರಾಗಿರೋದ್ರಿಂದ ಇಳುವರಿ ಜಾಸ್ತಿ ಬರ್ತಾ ಅನ್ನೋದು ಖಾತ್ರಿ ಇದೆ. ಹಂಗಾಗಿ ಡುಪಾಂಟ್ ಪೆಕ್ಸಲನ್ ಯೂಸ್ ಮಾಡ್ಬೇಕನ್ನೋ ಆಸೆ ನನಗಿದೆ. ಆಮೇಕಡೆ ಎಕರೆಗೆ ಅವರು 95 ml ಯೂಸ್ ಮಾಡ್ಬೇಕಂತ ಹೇಳಿದ್ದಾರೆ. ಅದನ್ನು ಮುಂದಿನ ವರ್ಷ 2018 ಔಷಧಿ ಬಿಡುಗಡೆ ಆಗತ್ತೆ ಅಂತ ಹೇಳಿದ್ದಾರೆ. ಡುಪಾಂಟ್ನವರು 5 ಗುಂಟೆ ಯೂಸ್ ಮಾಡಿರ್ತಕ್ಕಂಥದ್ದು, ಇದರಲ್ಲಿ ನಾಟಿ ಮಾಡಿದ 50-60 ದಿನ ಆಗಿದ್ದಾಗ ಡುಪಾಂಟ್ ಪೆಕ್ಸಲನ್ ಯೂಸ್ ಮಾಡಿದ್ರಿ. ಯೂಸ್ ಮಾಡಿ 20 ದಿನದ ಮೇಲ್ಪಟ್ಟು ಆಮೇಕಡೆಗೆ 5-ಮೆಟ್ರೋಜಿನ್ ಅಂತ ಒಂದು ಸ್ಪ್ರೇ ಮಾಡಿದ್ರಿ. ನಾವು 5 ಗುಂಟೆದಲ್ಲಿ 3 ಔಷಧಿ ಹೊಡೆದ್ರೂ ಕಂಟ್ರೋಲ್ ಬರ್ತಾಯಿಲ್ರಿ. ಆಮೇಕಡೆಗೆ ಅದು ಜೋಳ ಆಗ್ತಾಯಿತ್ರಿ. ಇದು ಆಮೇಕಡೆಗೆ ಎಲೆ ಹಚ್ಚಸ್ರಾಗೈತ್ರಿ. ಆಮೇಕಡೆ ಕಾಳು ಸತಿನ ತುಂಬ ಗಟ್ಟಿ ಆಗಿದ್ರಿ. ಆಮೇಕಡೆ ಇಳುವರಿ ಹೆಚ್ಚಿಗೆ ಬರ್ಬೋದು ಅನ್ನೋ ಕಾನ್ಫಿಡೆನ್ಸ್ ಇದೆ ನಮಗೆ ಇದ್ರಿ. ಆದರೆ ನಾವು ಸ್ಪ್ರೇ ಮಾಡಿರ್ತಕ್ಕಂಥ 3-4 ಹೊಡೆದ್ರೂ ಸೊಳ್ಳೆ ಕಂಟ್ರೋಲ್ ಬರ್ತಾಯಿಲ್ರಿ. ಆದ್ರೂ ಅದು ಜೋಳ ಆಗ್ಬೋದು ಅನ್ನೋ ನಮಗೆ ಕಾನ್ಫಿಡೆನ್ಸ್ ಐತ್ರಿ. ಆಮೇಕಡೆ ಏನು ಹೊಡೆದಿಲ್ಲಿರ್ತಕ್ಕಂಥದ್ರ ಸೊಳ್ಳೆ ಸಾಕಷ್ಟು ಇದೆ ರೀ. ಹಂಗಾಗಿ ಅದು ಇಳುವರಿ ಬರ್ತಾ ಇಲ್ಲ ರೀ. ಇದು ಡುಪಾಂಟ್ ಆಫ್ ಎಕ್ಸಲನ್ ಯೂಸ್ ಮಾಡಿರ್ತಕ್ಕಂಥದ್ರೆ ಇಳುವರಿ ಜಾಸ್ತಿ ಬರ್ಬೋದು ಅನ್ನೋ ಕಾನ್ಫಿಡೆನ್ಸ್ ಇದೆ ರೀ. ನಮ್ಮ ಭತ್ತ ಈಗ ಕಟಾವಾಗಿದೆ ರೀ. ಡುಪಾಂಟ್ ಪೆಕ್ಸಲನ್ ಔಷಧಿ ಹೊಡೆದು 5 ಗುಂಟೆ, ನಾವು ರೈತರ ಪದ್ಧತಿ ಹೊಡೆದಿರ್ತಕ್ಕಂಥದ್ದು 5 ಗುಂಟೆ. ಈಗ ಡುಪಾಂಟ್ ಪೆಕ್ಸಲನ್ ಹೊಡೆದಿರ್ತಕ್ಕಂಥದ್ದು 360 ಕೆಜಿ ಬಂದಿದೆ. ರೈತರು ನಾವು ಮಾಡೋ ಪದ್ಧತಿಯಲ್ಲಿ 310 ಕೆಜಿ ಬಂದಿದೆ. ಏನೂ ಹೊಡೆದಿರ್ತಕ್ಕಂಥದ್ದು 90 ಕೆಜಿ ಬಂದಿದ್ರಿ. ಇದ್ರ ಡಿಫ್ರೆನ್ಸ್ 50 ಕೆಜಿ ಡಿಫ್ರೆನ್ಸ್ ಬಂತು. ಈಗ ಆಮೇ ಕಡೆ ಭತ್ತ ತೂಕನೂ ಐತ್ರಿ, ಆಮೇ ಕಡೆಗೆ ಸೇನಿಂಗನೂ ಐತ್ರಿ, ಆಮೇ ಕಡೆ ನಾವು ಹೊಡೆದಿರ್ತಕ್ಕಂಥದ್ದು ಜೋಳ ಜಾಸ್ತಿ ಐತ್ರಿ, ಆಮೇ ಕಡೆಗೆ ತೂಕ ಕಡಿಮೆ ಇದೆ. ಇದು 50 ಕೆಜಿ ಡಿಫ್ರೆನ್ಸ್ ಬಂತು. ಆಮೇ ಕಡೆಗೆ ಎಕರೆಗೆ 5-6 ಚೀಲ ಹೆಚ್ಚಿಗೆ ಬರ್ಬೋದು ಅನ್ನೋದು ಐತ್ರಿ.